ಸಮ್ಮಿಶ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಯಶವಂತರಾಯ್ ಪಾಟೀಲ್ ಅಸಮಾಧಾನ ಹೊರಹಾಕಿದ್ದಾರೆ. ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗುತ್ತದೆ ಮತ್ತು ಮುಖ್ಯಮಂತ್ರಿಗಳು ರಾಜಕೀಯ ಮಾಡುತ್ತಿದ್ದಾರೆ, ಅಭಿವೃದ್ಧಿ ಮಾಡುತ್ತಿಲ್ಲ ಎಂದು ಇಂಡಿ ಕಾಂಗ್ರೆಸ್ ಶಾಸಕ ಯಶವಂತರಾಯ್ ಪಾಟೀಲ್ ಆರೋಪ ಮಾಡಿದ್ದಾರೆ. ಶಾಸಕರ ಈ ಮಾತಿನಿಂದ ಜನರಲ್ಲಿ ಅನುಮಾನ ಹುಟ್ಟಿಸಿದ್ದು ಕೊನೆಗೂ ಆಪರೇಷನ್ ಕಮಲ ಕಾಂಗ್ರೆಸ್ ಶಾಸಕ ಯಶವಂತರಾಯ್ ಪಾಟೀಲ್ಗೆ ಗಾಳ ಹಾಕಿದ್ದಾರಾ ಎಂಬ ಅನುಮಾನ ಮೂಡಿದೆ. ಏನಾಗ್ಯದ ಅಂದ್ರೆ ಅದಕ್ಕೆ ಅಲ್ಲಿ ಹೈಕಮ್ ಮಾಡಿದ್ರೆ ನಾವು ಕೂಡಿ ಮಾತಾಡಿರೋದು ಗೊತ್ತಿಲ್ಲ ಎಲ್ಲರಿಗೂ. ನಂದ ಇಡೀ ವಿಧಾನಸಭಾ ಕ್ಷೇತ್ರದ ರಾಮಚಂದ್ರ ಅಪೇಕ್ಷೆ ಏನಂದ್ರೆ ಉಳಿದ 7 ಕ್ಷೇತ್ರದವರು ನಮ್ಮಲ್ಲಿ ಮಂತ್ರಿಗಳಾಗಿದ್ದಾರೆ, ಈ ಕ್ಷೇತ್ರಕ್ಕೆ ಒಂದು ಸಿಕ್ಕಿಲ್ಲಪ್ಪ ಅನ್ನೋ ಭಾವನೆ ಅವ್ರದ್ದದ. ಅವ್ರು ನಂದಲ್ಲ, ನಾ ಎಂದು ಯಾವ್ದು ಕೇಳಿಲ್ಲ, ಕೇಳಾಗ್ಲಿಲ್ಲ. ಪಕ್ಷ ತಾನಾಗಿ ನಾನು ಓದ್ಸಾಕ್ತೀನಿ ಕೇಳಿಲ್ಲ. 34,000 ಮತಗಳ ಅಂತರದಿಂದ ಗೆದ್ದಾಕರು ಸಹಿತ ನಿಮಗೂ ಅನೇಕ ಸಂದರ್ಭದಲ್ಲಿ ಗೊತ್ತಿಲ್ಲ. ಅಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಡಿಯನ್ ನಗರಕ್ಕೆ ಬಂದಾಗ ಗಡಿಯಾರ ಎಲ್ಲೂ ತಮ್ಮ ಸ್ವಂತ ಕೇಳೋ ಕೇಳಿಲ್ಲ ಅಂತ ಹೇಳಿ ನಾನಂತೂ ಮಾಡಿಲ್ಲ. ನಿಮಗೂ ಗೊತ್ತದ, ಐ ಬರ್ತ್ ಕಾಂಗ್ರೆಸ್. ನನ್ನ ಇಡೀ ಜೀವನ ಕಾಂಗ್ರೆಸ್ ಕಳೀತಾರಂತ ಅವ್ರ ಮಾತು ಹೇಳಿದ್ದೀನಿ, ಬಹಳ ಸಂದರ್ಭ ಹೇಳಿದ್ದು. ಅದು ಇವತ್ತು ಅನ್ವಯಿಸ್ತದೆ, ಕೊನೆತನ ಅನ್ವಯಿಸ್ತದೆ ಅಲ್ಲ. ಅದು ಮುಂದೆ ಸಿಗ್ಲಿ, ಈ ಅವಧಿ ಮುಗಿದ ಬಳಕ ಮತ್ತಾರೆ ಬಂದ್ರೆ ಅಂದ್ರೆ ಅವ್ರಿಗೆ ಸಿಕ್ಕರು ಸಿಗ್ಲಿ ಅಂತ. ಆದ್ರೆ ಆ ಕ್ಷೇತ್ರಕ್ಕೆ ಒಂದ್ ಸಕ್ತಿ ಸಿಗ್ಲಿ. ಯಾಕಂದ್ರೆ ಈಗ ಚೌಧರಿ ಅವರು ಸಿದ್ದಿಗೆ ಆಗುದಿಲ್ಲ, ಮುದ್ದೇಬೇಡ ದೇಶ್ಮುಖ್ ಅವರು ನಾಡಗೋಡ್ರ ಆಗುದಿಲ್ಲ, ಬಾಗೇವಾಡಿ ಮನಗುಡಿ ಬಿ ಎಸ್ ಪಾಟೀಲ್ರು ಆಗಿ ಹೋಗಿದ್ದಾರೆ, ಶಿವಾನಂದ ಪಾಟೀಲ್ ದೇವರಿಬ್ಬರಿಗೆ ಕಾನ್ಸ್ಟೋನ್ ಸಿಕ್ತು, ಮನಗು ಶಾಸಕ ಬಿ ಎಸ್ ಪಾಟೀಲ್ರ ಆಗಿ ಹೋಗಿದ್ದಾರೆ, ಬಬಲೇಶ್ವರ್ ಎಂಬಿ ಪಾಡ್ಲೆ ಸಿಟಿ ಉಸ್ತಾದ್ ಅವರು ಆಗಿದ್ದಾರೆ, ಚಿಂಚಣಿಗೌರು ಆಗಿನ ಬಳ್ಳೊಳ್ಳಿ ಈಗಿನ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ನಾಗ್ತಾನ ತೆಗೆದು ಆಗಿರ್ಲಿಲ್ಲ. ಇಂಡಿ ಒಂದೇ ಒಂದು ಕ್ಷೇತ್ರ ಸ್ವತಂತ್ರ ಸಿಕ್ಕಾಗಿಂದ ಅವಕಾಶ ಸಿಕ್ಕಿಲ್ಲ ಅನ್ನೋದು ಭಾವನೆ. ನಾನು ಮಾತಾಡ್ತೇನೆ, ನಾನು ಈ ಜನರನ್ನ ಪ್ರತಿನಿಧಿಸ್ತೇನೆ, ಜನರ ಮನಸ್ಸಿನ ಭಾವನೆಗಳನ್ನ